ಗಾಡಿ ಮಧ್ಯೆ ಮಧ್ಯೆ ರೇಸ್ ತಗೊಳ್ತಾ ಉಂಟು, ಹಾಗಿದ್ರೆ ಯಾವುದು ಪ್ರಾಬ್ಲಮ್ ಅಂತ ನೋಡುವ. ಎಕ್ಸಲೇಟರ್ ಕೇಬಲ ಇಲ್ಲದ್ರೆ ಪಿಸ್ಟನ್ ಅಂತ ಹೇಳಿ ಅಂತೇಳಿ ನೋಡುವ. ಸೊ ಕರೆಕ್ಟಾಗಿ ಮಿಡ್ಲು ತುಂಬ ರೇಸ್ ತಗೊಳ್ತದೆ. ಸೊ ಇದು ಪಿಸ್ಟನ್ ಒಂದು ಸೈಡ್ ಸವೆದ ಕಾರಣ ಅದು ಹಾಗೆ ಬರ್ತದೆ. ಸೊ ನಮಗೆ ಪಿಸ್ಟನನ್ನು ತೆಗೆಯುವ. ಸೊ ಸ್ಕ್ರೂ ಡ್ರೈವರ್ ಹೆಲ್ಪಿಂದ ಎರಡು ಸ್ಕ್ರೂವನ್ನು ತೆಗಿಬೇಕು. ಸೊ ಲ್ಯಾಂಬ್ರೇಟ ಕಾರ್ಬೋರೇಟರ್ ನೋಡುವ ಪಿಸ್ಟನ್ ಕಂಡೀಷನ್ ಹೇಗೆ ಉಂಟಂತ ಹೇಳಿ. ಮೊದಲು ಇದನ್ನು ಚೆಕ್ ಮಾಡಿ ಆನಂತರ ಎಕ್ಸಲೇಟರ್ ವೈರನ್ನು ಚೆಕ್ ಮಾಡಿದ್ರೆ ಆಗ್ತದೆ. ಸೊ ಎರಡೇ ಪ್ರಾಬ್ಲಮಲ್ಲಿ ಗಾಡಿ ರೇಸ್ ಆಗೋದು. ಸೊ ಪಿಸ್ಟನ್ ಬಂತು, ನೋಡುವ ಏನು ಪ್ರಾಬ್ಲಮ್ ಅಂತೇಳಿ. ಸೊ ಕ್ಲೀನ್ ಮಾಡುವ ಮೊದಲಿಗೆ. ಸೊ ನೋಡಿ, ಕ್ಲೀನ್ ಮಾಡಿ ಆಯಿತು, ಒಂದು ಸೈಡ್ ಸವೆದಿದೆ. ಸೊ ಇದೇ ಪ್ರಾಬ್ಲಮ್ ಎಲ್ಲ ಗಾಡಿಗಳಲ್ಲಿ ಜಾಸ್ತಿಯಾಗಿ ಬರುವ ಪ್ರಾಬ್ಲಮ್ ಇದೆ ಲ್ಯಾಂಬ್ರೇಟ ಕಾರ್ಬೋರೇಟರಲ್ಲಿ. ಸೊ ಇದು ಗ್ಯಾಸ್ ವೆಹಿಕಲ್ ಇದು. ಸೊ ನೀಡಲ್ಲಿ ಇದರಲ್ಲಿಲ್ಲ, ಯಾಕಂತ ಹೇಳಿದರೆ ಓನ್ಲಿ ಫಾರ್ ದ ಗ್ಯಾಸ್ ಯೂಸ್. ಸೊ ಇದರ ಒಳಗೆ ಸಹ ನೋಡಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತೇಳಿ, ಅದು ಪರ್ಫೆಕ್ಟ್ ಉಂಟು. ಸೊ ನಾವು ಖಾಲಿ ಪಿಸ್ಟನ್ ಚೇಂಜ್ ಮಾಡಿದರೆ ಆಗ್ತದೆ. ಡಿಫ್ರೆಂಟ್ ಪಿಸ್ಟನ್ ಕೂಡ ನಾನು ತೋರಿಸ್ತೇನೆ ಬೇರೆ ವೆಹಿಕಲ್ದು. ಸೊ ನೋಡ್ಬೋದು ಅದು ಕೂಡ ಹಾಗೇ ಸವೆದಿದೆ. ಸೊ ಎಲ್ಲ ವೆಹಿಕಲಲ್ಲಿ ಸೇಮ್ ಥರ ಅದು ಸವೆತದೆ. ಸೊ ವೆಹಿಕಲ್ ರೇಸ್ ತಗೊಳ್ಳಿಕ್ಕೆ ಮಧ್ಯೆ ಮಧ್ಯೆ ಇದೇ ಕಾರಣ ಆಗ್ತದೆ. ಸೊ ನ್ಯೂ ಪಿಸ್ಟನನ್ನು ನಾವು ಇನ್ಸ್ಟಾಲ್ ಮಾಡುವ. 85 ರುಪೀಸ್ ಒರಿಜಿನಲ್ ಲ್ಯಾಂಬೋರೇಟ ಕಾರ್ಬೋರೇಟರ್ ಇದು. ನೋಡುವ ಏನುಂಟು. ಸೊ ಇದು ಒರಿಜಿನಲ್, ಇದು ಬಂದುಬಿಟ್ಟು. ಸೊ ನೀವು ನೋಡ್ಬೋದು ಈ ರೀತಿ ಇರ್ತದೆ. ಸೊ ಇದನ್ನೀಗ ನಾವು ಇನ್ಸ್ಟಾಲ್ ಮಾಡಿ ನೋಡುವ, ನೋಡ್ಬೋದು ನಿಮ್ಗೆ ಎಷ್ಟು ಚೇಂಜಸ್ ಉಂಟು ಅಂತೇಳಿ ಒರಿಜಿನಲ್ಗೆ ಮತ್ತೆ ಲೋಕಲ್ಗೆ. ಸೊ ಫಿಟ್ಟಿಂಗ್ಸ್ ಕೂಡ ಪರ್ಫೆಕ್ಟ್ ಬರ್ತದೆ. ಸೊ ಇನ್ಸ್ಟಾಲ್ ಮಾಡುವ ನಾವು. ಸ್ಪ್ರಿಂಗನ್ನು ಕೂಡ ಹೊಸತಾಕಿ ಹೊಸ ಪಿಸ್ಟನ್ ಹಾಕುವಾಗ. ಪರ್ಫೆಕ್ಟ್ ಕೂತ್ಕೊಳ್ಳಿಸಿ, ನಂತರ ಬೇಕಾದರೆ ಸ್ವಲ್ಪ ಲೂಸ್ ಆದರೆ ಐಡ್ಲಿನ್ ಸ್ಕ್ರೂವನ್ನು ಟೈಟ್ ಮಾಡಿ, ಸ್ವಲ್ಪ ಟೈಟ್ ಮಾಡಿ ಐಡ್ಲಿನ್ ಸ್ಕ್ರೂವನ್ನು. ಸೊ ನಿಮಗೆ ಅದು ಫಿಟ್ಟಿಂಗ್ಸ್ ಕರೆಕ್ಟ್ ಬರ್ತದೆ. ಅದರ ಡೈರೆಕ್ಟ್ ಹಾಕಬೇಡಿ, ಆಯಿಲ್ ಅಪ್ಲೈ ಮಾಡಬೇಕು ಮತ್ತು ಅಲ್ಲಿ ಕ್ಲೀನ್ ಕೂಡ ಮಾಡಬೇಕು ಕಂಪ್ಲೀಟಾಗಿ. ಸೊ ನಾನು ನೀಡಲ್ ಹಾಕ್ತಾ ಇಲ್ಲ, ಬಿಕಾಸ್ ಇದು ಎಲ್ ಪಿ ಜಿ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಅಲ್ಲ. ಸೊ 90 ನಂಬರ್ ಆಯಿಲ್ ಹಾಕ್ತಾ ಇದ್ದೇನೆ, ಸ್ವಲ್ಪ ಥಿಕ್ನೆಸ್ ಇರ್ತದೆ. ಸೊ 90 ನಂಬರ್ ಆಯಿಲ್ ಅಪ್ಲೈ ಮಾಡಿ, ಸೊ ನಿಮಗೊಂದು ಲೈನ್ ಕಾಣ್ಬೋದು, ಸ್ಟ್ರೇಟ್ ಲೈನ್. ಅದರೊಳಗೆ ಕೂಡ ಒಂದು ಸಣ್ಣ ಚಡಿ ಉಂಟು ಸ್ಕ್ರೂ ಆಗಿ. ಸೊ ಸೇಮ್ ಆ ಹೆಜ್ಜೆಗೆ ಕೂತ್ಕೊಂಡಿಸಿದ್ರೆ ಕರೆಕ್ಟ್ ಪಿಸ್ಟನ್ ಹೋಗಿ ಕೂತ್ಕೊಳ್ತದೆ. ಸೊ ಸೇಮ್ ಪ್ರೊಸೀಜರ್, ಪ್ರೆಸ್ ಮಾಡಿದರೆ ಆಯಿತು. ಒಮ್ಮೆ ವರ್ಕ್ ಮಾಡಿ ನೋಡಿ, ಸ್ಕ್ರೂ ಹಾಕುವ ಮೊದಲು ವರ್ಕ್ ಮಾಡಿ ನೋಡಿ. ಸೊ ಫ್ರೀ ಉಂಟು. ಸೊ ಎರಡು ಸ್ಕ್ರೂವನ್ನು ಕೂಡ ಹಾಕಿ ಟೈಟ್ ಮಾಡಿ.
ಟೈಟ್ ಈಕ್ವಲಿ ಈಕ್ವಲ್ ಆಗಿ ಟೈಟ್ ಮಾಡಿ ಈಗ ವರ್ಕ್ ಮಾಡಿ ನೋಡಿ ಫ್ರೀ ಉಂಟಾ ಇಲ್ವಾ ಅಂತ ಹೇಳಿ. ಸೊ ಎಕ್ಸಲೇಟರ್ ಅನ್ನು ಸಿಕ್ಕಿಸುವ ಚೆಕ್ ಮಾಡಬೇಕಲ್ಲ. ಪಿಸ್ಟನ್ ಅನ್ನು ಒಮ್ಮೆ ಚೆಕ್ ಮಾಡಬಹುದು, ನಂತರ ನೆಕ್ಸ್ಟ್ ಬೇಕಾದ್ರೆ ನೀವು ಕೇಬಲ್ ಅನ್ನು ಕೂಡ ಚೆಕ್ ಮಾಡಿ ನೋಡಿ ಈ ರೀತಿ ಆಗಿರ್ತದೆ ಡ್ಯಾಮೇಜ್. ಸೆಕೆಂಡ್ ನೀವು ಚೆಕ್ ಮಾಡಬೇಕಾಗ್ತದೆ ಅದರ ಕೇಬಲ್ ಅನ್ನು.